ರಾಜಗೌಡರು ಕನ್ನಡ ನಾಡು ಪಕ್ಷ ಅಂತ ನಿಮಗೆ ಗೊತ್ತಿರಬಹುದಲ್ಲ ಆ ಸಂದರ್ಭದಲ್ಲಿ ಏಕಮೇವ ಅದ್ವಿತೀಯವಾಗಿ ಗೆದ್ದು ಬಂದಂತ ಒಬ್ಬರೇ ಎಂಎಲ್ಎ ಆ ಸಂದರ್ಭದಲ್ಲಿ ಪಕ್ಷೇತರಾಗಿ ಕ್ಷೇತ್ರ ಹೇಗೆ ನಿಂತರೂ ಕೂಡ ಗೆದ್ದು ಬರ್ತಾರೆ ಒಂದು ನಿಮಗೆ ಹೇಳ್ತೀನಿ 2011 ರಲ್ಲಿ ಯಡಿಯೂರಪ್ಪನ ಅವರಿಗೆ ರಾಜಹುಲಿ ಅಂತ ಫಸ್ಟ್ ಕರೆದಿದ್ದೀವಿ ಇವರೇ ಸದಾನಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಎಲ್ಲರೂ ಹೊರಗೆ ಹೋಗ್ತಾರೆ ಶಾಸಕರು ಅಂತ ಹೇಳುವಾಗ ಅಲ್ಲಿ ಬಾಗಿಲು ಬಳಿ ಯಡಿಯೂರಪ್ಪನ ಅವರು ಕೂತಿದ್ರು ಹಾಗಾಗಿ ವಿಧಾನಸೌಧದ ಮತ್ತೊಂದು ಬಾಗಿಲು ಮುಖಾಂತರ ಎಲ್ಲ ಶಾಸಕರು ಹೊರ ಬರ್ತಾ ಇದ್ದರು आग ना पत्रकर्तर हमी क्या इंद बी अली होता विरो आड़ पक्षद शासक हो जगह याकोता अली राजहुली कूत है अदान क्याच मीडिया नंतर राजहुली अंतरू अदन सदर्भली नेपे मत यडियूरप्पनवर नीलगण्णन हुड़ग रेणुकाचार्य कई तपद सचिव स्थान दावणगेरे जिले के अन्याय आगे नानु पक्ष निष्ठे केस नानु सचिव स्थान के लाबी माडलिल्ला जिले जनर सेवे माडुवे शासक स्थानवन्न यारू कित्तुकोळ्ळलागदु बेंगळूरिनल्ली रेणुकाचार्य हेळिके रेणुकाचार्य मूरु बारी एमएलए आगिद्दारे हैट्रिक आगबेकागित्तु केजेपी गे होदंत संदर्भदल्ली ओम्मे मिस आगुत्ते बहळ निरीक्षे इत्तु अंत हेळलाग्ता इदे अबकारी सचिवरागि यडियूरप्पनवर जोते केलस माडिदंतवरु 2008 मध्यदल्ली बेरे बेरे संदर्भगळल्ली अबकारी सचिव केस अनुभव इतवर रेणुकाचार्य राजकीय कार्यदर्शी कलस दावणगेरे जिले अन्याय आगे होन्नाळी न्यामति तालूकु होन्नाळिया शासकरु मूरु बारी शासकर इवन यडियूरप्पनवर के जे पी हादूर जो हाद शासकर पैकी रेणुकाचार्य कूड़ा बट मंत्री सिक्कीला सदर्भली क ಸರ್ ಸಾಕಷ್ಟು ನಿರೀಕ್ಷೆ ಇತ್ತು ನಿಮಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಅನ್ಬಿಟ್ಟು ಮಿಸ್ ಆಗಿದೆ ಯಾವುದೋ ಕಾರಣಗಳಿಂದ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ನೋಡಿ ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಒಂದು ಮಾತು ಹೇಳ್ತೀನಿ ಸನ್ಯಾ ಈ ಕೆಲವರು ರಾಜಕೀಯ ಯಾರು ಸನ್ಯಾಸಿಗಳು ಅಂತ ಹೇಳ್ತಾರೆ ಸನ್ಯಾಸತ್ವ ಸ್ವೀಕರಿಸೋದು ಬೇಕಂತ ಹೇಳಿ ಸನ್ಯಾಸ ಕೆಲವು ಸ್ವೀಕರಿಸ್ತಾರೆ ಸಹಜವಾಗಿ ನಿರೀಕ್ಷೆ ಇತ್ತು ಇಲ್ಲ ಅಂತಲ್ಲ ಆದರೆ ನಾನು ಅಧಿಕಾರದಿಂದ ಬೆನ್ನಿ ಬಿದ್ದು ಹೋಗಿಲ್ಲ ಲಾಬಿ ಮಾಡಿಲ್ಲ ದಾವಣಗೆರೆ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕಂತವೆಲ್ಲ ಒಟ್ಟಾಗಿ ಹೇಳಿದ್ವಿ ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ ಅನ್ಯಾಗಿದೆ ಅಲ್ಲ ಸರ್ ಈಗ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ದೆಹಲಿ ಕೂಡ ಹೋಗಿ ಬಂದ್ರಿ ಬೆಳಗ್ಗೆಯಿಂದ ಸಾಕಷ್ಟು ಮಾಡಕ ಹೋಗಿಲ್ಲ ನಾನು ನನ್ನ ಮತಕ್ಷೇತ್ರದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಮೊದಲನೇಲೆ ಎರಡನೇಲೆ ನನ್ನನ್ನು ನಾನು ತಿಳಿಸಿ ಜನರ ಮಧ್ಯೆ ಇದ್ದೀನಿ ಬರೆ ಕೇವಲ ಹೊನ್ನಾಳಿ ನ್ಯಾಮತಿ ತಾಲೂಕು ಅಷ್ಟೇ ಜನರಿಗೆ ಗೊತ್ತಿಲ್ಲ ನನ್ನ ಸೇವೆ ರಾಜ್ಯ ಜನರಿಗೆ ಗೊತ್ತಿದೆ ನಮ್ಮ ರಾಜ್ಯದ ಜನರು ದೇಶ ವಿದೇಶಗಳಲ್ಲಿ ಇರತಕ್ಕಂತ ಜನರಿಗೆ ಗೊತ್ತಿದೆ ಸೇವೆ ಆ ರೀತಿ ಕಮಿಟ್ಮೆಂಟ್ ರೇಣುಕಾಚಾರ್ಯ ಮತ್ತು ಬದ್ಧತೆ ಇರತಕ್ಕಂತ ವ್ಯಕ್ತಿ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಲ್ಲ ಲಾಬಿ ಮಾಡಿಲ್ಲ ನೋಡೋಣ ದಾವಣಗೆರೆ ಜಿಲ್ಲೆಗೆ ಅನ್ಯಾಯ ಆಗಿದೆ ಕಳೆದ ಬಾರಿನೇ ನಿಮಗೆ ಸ್ಥಾನ ಸಿಗಬೇಕಿತ್ತು ಸರ್ ಯಡಿಯೂರಪ್ಪನವರ ಸಂಪುಟದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ರಿ ಮುಂದಿನ ಬಾರಿ ಕೊಡ್ತೀವಿ ಅಂತ ಹೇಳಿದ್ರು ನಾನು ಹುಡುಕಿಂದೋಗಲ್ಲ ನನಗೆ ಅವಶ್ಯಕತೆ ಇಲ್ಲ ಈಗ ಮುಂದೆ ವಾಟ್ ನೆಕ್ಸ್ಟ್ ಸರ್ ರೇಣುಕಾಚಾರ್ಯ ಅವರ ಮುಂದಿನ ನಡೆ ಏನು ಸರ್ ಹೊನ್ನಾಳಿ ಕ್ಷೇತ್ರ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಅಭಿವೃದ್ಧಿಗೆ ಅಂದ್ಯಾದ ಕೊಡುಗೆಯನ್ನು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರ ಜನರ ಸೇವೆ ಮಾಡಿದ್ದೀನಿ ನನ್ನ ಶಾಸಕ ಸ್ಥಾನ ಯಾರು ಕಿತ್ತುಕೊಳ್ಳಕಲ್ಲ ಜನಾದೇಶ ಕೊಟ್ಟರು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನತೆ ಹಾಗಾಗಿ ಅದರ ಬಗ್ಗೆ ಮಂತ್ರಿ ಸ್ಥಾನ ಮತ್ತೊಂದು ಮುಗಿದೊಂದು ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ತೆರಕಿಸಿನ ಕೂಡಿದೆ ಧನ್ಯವಾದ ಇದಿಷ್ಟು ಕೂಡ ರೇಣುಕಾಚಾರ್ಯ ಅವರ ಮಾತುಗಳು ಶಾಸಕ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೂ ಕೂಡ ನನಗೇನು ಬೇಜಾರಿಲ್ಲ ಜನರ ಸೇವೆ ಮಾಡ್ಕೊಂಡು ನಾನು ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಗುರುಮೂರ್ತಿ ಜೊತೆ ಸುರೇಶ್ ಏಷ್ಯಾ ನೆಟ್ ಸೋರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್